ಅಟೆಂಡ್ ಮಾಡಬೇಕು, ಇನ್ನೂ ಒಳ್ಳೆ ಕೆಲಸ, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ. ಹೆಂಗೆ ಫ್ಯಾನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ? ಸರ್ ಕ್ರಿಯೇಟ್ ಯಾರು ಮಾಡ್ಕೊಳಕಾಗಲ್ಲ, ನಮ್ಮ ಕಲೆ ನಾವು ತೋರಿಸಿದ್ರೆ ಜನ ಇಷ್ಟಪಟ್ಟೆ ಕಲಾಭಿಮಾನಿಗಳಿಗೆ ಅವ್ರಿಗೆ ಗೊತ್ತಾಗುತ್ತೆ ಯಾರ ಹತ್ರ ಏನ್ ಪೊಟೆನ್ಶಿಯಲ್ ಇದೆ ಅಂದ್ಬಿಟ್ಟು ಅವ್ರು ಸಾಥ್ ಕೊಟ್ಟೆ ಕೊಟ್ಟರು, ಅಲ್ಲಿಂದ ಗೊತ್ತಾಗುತ್ತೆ. ಸಿನಿಮಾಲಿರೋ ಮಗು ಬರ್ತಾಳೆ, ನಮ್ಮ ಮಗು ನನ್ನ ಮಗನ್ ಬರ್ತಾಳೆ ಅಲ್ಲ ಯಾರು ಅಂತ ಆ ಕ್ಯಾರೆಕ್ಟರ್ ಮಾಡಿದ್ರು. ಆಕ್ಚುಲಿ ಹಂಗ ಹೇಳ್ಬೇಕಂದ್ರೆ ಸಿನಿಮಾಲಿ ನಾವಿಬ್ರಲ್ಲ, ಅವ್ನು ಲಿಟ್ಲ್ ಸೂಪರ್ ಸ್ಟಾರ್ ಅವ್ನು ಇಡೀ ಸಿನಿಮಾಗೆ. ಸೊ ಅವನು ಮೇಡಮ್ ಅವರು ಅಂದ್ರೆ ಅವ್ರ ಅವ್ರ ಅಣ್ಣನ ಕಡೆ ಯಾರೋ ರಿಲೇಟಿವ್ ಕಡೆ ಅಂದ್ರೆ ಬಂದಿದ್ದ ಬಾಪು. ಇಲ್ಲ ನಮ್ಮ ಅಣ್ಣ ಫ್ರೆಂಡ್ ಅಂತ ಇದಾರೆ, ಆಕ್ಚುಲಿ ಫ್ರೆಂಡ್ ಮಹೇಶ್ ಅಂತ ಇದ್ದಾರೆ. ಸೊ ಮಹೇಶ್ ಅಂಡ್ ಮಲ್ಲಿಕಾ ಅವ್ರ ಅಪ್ಪ ಅಮ್ಮ ಎಲ್ಲೋ 2 ಡೇಸ್ ಬಿಫೋರ್ ಈ ಕತೆ ಕೇಳಕ್ ಮುಂಚೆ ಅವ್ರ ಮನೆಗೆ ಬಂದ್ರು, ಸುಮ್ಮನೆ ಆಟಾಡ್ತಾ ಇದ್ವಿ ಎಲ್ಲ ಆಯ್ತು. ಆಮೇಲೆ ಒಂದು 2 ಡೇಸ್ ಆದ್ಮೇಲೆ ಈ ಕತೆ ಎಲ್ಲ ಕೇಳಿ ನಾವು ಒಂದಷ್ಟು ಮಕ್ಕಳು ಬಂದ್ರು ಎಲ್ಲ, ಅಂದ್ರೆ ಆಡಿಷನ್ ಅಂತ ಏನಿಲ್ಲ ಬಟ್ ಹಂಗೆ ಮನೇಲಿ, ಐ ಮೀನ್ ಲೈಕ್ ವಿ ವರ್ ಟ್ರೈಂಗ್ ಟು ಗೆಟ್ ಯೂಸ್ ಟು ದಮ್. ಆ ಸಿಚುವೇಶನಲ್ಲಿ ಕರೆಕ್ಟಾಗಿ ನನಗೆ ಏನಕ್ಕೂ ಅನಿಸ್ತು ಇಲ್ಲ, ಈ ಮಗು ನನ್ ಕಾಡ್ತಾ ಇದ್ದು ಲೈಕ್ ಲಿಟ್ರಲಿ ಏನಕ್ಕಂದ್ರೆ ಆ ಕಣ್ಣು ಟಿಪಿಕಲ್ ಕ್ಯೂಟ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಅನ್ಕೊಂಡೆ. ಒಂದ್ಸತಿ ಟ್ರೈ ಮಾಡೋಣ, ಅವ್ರು ಒಪ್ತಾರೋ ಅವ್ರ ಅಪ್ಪ ಅಮ್ಮ ಒಪ್ತಾರೋ ಇಲ್ವೋ ಅಂತಲೂ ಗೊತ್ತಿರಲಿಲ್ಲ. ಟ್ರೈ ಮಾಡೋಣ ಅಂತ ಕರ್ಕೊಂಡು ಬಂದ್ರೆ ಆಫೀಸಲ್ಲಿ, ಫಸ್ಟ್ ಟೈಮ್ ಐ ತಿಂಕ್ ಒಂದು ಮಗು ಎಲ್ಲರ ಜೊತೆ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಸೆಟ್ ಆಗೋಯ್ತು, ಎಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಆಗಿರ್ಬೋದು ಅವ್ರು ತುಂಬ ಖುಷಿ ಪಟ್ಟರು, ಫೈನಲಿ ಒಂದು ಮಗು ಅಳ್ತಾ ಇಲ್ವಲ್ಲ ಶಾರ್ಟಿಗೆ ಕರೆದಾಗ ಅಂತ. ಸೊ ಆ ಥರ ಕೇಳಿ ಕ್ಯೂರಿಯಾಸಿಟಿ ಇರ್ಬೇಕಂತ ಇಲ್ಲ, ಬಟ್ ಅದಕ್ಕೂ ಒಂದು ಜಸ್ಟಿಫಿಕೇಶನ್ ಅನ್ನೋದು ಇದೆ. ಸೊ ಅದಕ್ಕೂ ಒಂದು ಬ್ಯೂಟಿಫುಲ್ ಬ್ಯಾಕ್ ಸ್ಟೋರಿ ಅಂಡ್ ಕಂಪ್ಲೀಟ್. ಅದು ಬಿಟ್ಕೊಟ್ಬಿಟ್ರೆ ಇನ್ನು ಸಿನಿಮಾ ಬಿಟ್ಕೊಟ್ಟಾಗ ಆಗುತ್ತೆ. ಬಟ್ ಇದೆ 18ನೇ ತಾರೀಕು ನೆಕ್ಸ್ಟ್ ದಿನ ಇಲ್ಲಿ ಹಬ್ಬ ಹಬ್ಬ ಅಂದ್ರೆ ಹಿಂಗೆ ಕೌಂಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೇನ್ ಅನ್ಸುತ್ತೆ ಮುಂದುವರೆದ್ರೆ ಕತೆ ಅನ್ಸುತ್ತಾ? ಹಂಗೆ ಅನ್ಕೊಳ್ಳಿ, 18ನೇ ತಾರೀಕು ನೋಡಿ ಹೇಳಿ. ಡಬ್ಬಿಂಗ್ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್, ಡಬ್ಬಿಂಗ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದಷ್ಟು ಹೇಳ್ಬೋದಾ ತುಂಬಾ, ಯಾಕೆ ಡಬ್ಬಿಂಗ್ ಒಂದು ಸ್ಪೆಷಲ್ ಫೀಲಿಂಗ್ ಫುಲ್ ಸಿನಿಮಾ ಡಬ್ ಮಾಡೋದ್ರ ಎಂಜಾಯ್ ಮಾಡ್ತೀರಾ? ಥ್ಯಾಂಕ್ ಯು. ಬಟ್ ಎಲ್ಲೋ ಒಂದ್ ಕಡೆ ನಾನು ಬೇರೆ ಸಿನಿಮಾ ನೋಡೋ ಟೈಮ್ ಅನ್ನಿಸ್ತಾ ಇತ್ತು, ನಾನೊಂದು ಮಾಡ್ಯುಲೇಷನ್ ಒಂಥರ ಹೇಳಿರ್ತೀನಿ ಅದನ್ನ ಪಾಪ ಆಬ್ವಿಯಸ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಅವ್ರು ಆಗಿರ್ಬೋದು ಬೇರೆಯವ್ರು ಮಾಡಿದ್ರು.